ರೈತ ಕುಟುಂಬದ ಮೇಲೆ ಅರಣ್ಯಾಧಿಕಾರಿಗಳ ದರ್ಪ. ಕೈ ಮುಗಿದು ಬೇಡ್ಕೊಂಡ್ರು ಕರಗದ ಅಧಿಕಾರಿಗಳ ಮನಸ್ಸು. ರೈತ ಕುಟುಂಬಕ್ಕೆ ಕಿಂಚಿತ್ತೂ ಕನಿಕರ ತೋರಿಲ್ಲ ಅಧಿಕಾರಿಗಳು. ನೋಟಿಸ್ ಕೂಡ ಕೊಡದೆ ನೂರಾರು ಅಡಕೆ ತೆಂಗಿನ ಮರ ತೆರವುಗೊಳಿಸಿದ್ದಾರೆ. 20 ವರ್ಷಗಳಿಂದ ಮಕ್ಕಳಂತೆ ಬೆಳೆಸಿದ್ದ ಮರಗಳು ನಿರಾಶ. ತುಮಕೂರಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಅಧಿಕಾರಿಗಳ ದರ್ಪ. ಗುಬ್ಬಿ ಅರಣ್ಯ ಸಂರಕ್ಷಣಾಧಿಕಾರಿ ದುಗ್ಗಪ್ಪ ನೇತೃತ್ವದಲ್ಲಿ ತೆರವು. ಅರಣ್ಯ ಪ್ರದೇಶ ಒತ್ತುವರಿಯಾಗಿದೆ ಎಂದು ಆರೋಪ. ಶಾರದಮ್ಮ ತಿಮ್ಮಯ್ಯಗೆ ಸೇರಿದಂತಹ ಜಮೀನು ಸರ್ವನಾಶ. ಕುಟುಂಬವನ್ನ ಏಕಾಏಕಿ ಬೀದಿಗೆ ತಳ್ಳಿದ ದುಗ್ಗಪ್ಪ ಮರು ಮಾತನಾಡಲು ಅವಕಾಶ ಕೊಡದೆ ದೌರ್ಜನ್ಯ. ಮರು ಮಾತನಾಡೋದಕ್ಕೂ ಅವಕಾಶ ತೋರದೆ ದೌರ್ಜನ್ಯ. ಅರಣ್ಯಾಧಿಕಾರಿಗಳ ಕ್ರೌರ್ಯಕ್ಕೆ ಗ್ರಾಮಸ್ಥರ ರೈತರನ್ನು ರೈತರನ್ನು ಒಕ್ಕಲೆಬ್ಬರಿಸ್ತಿರುವ ಅರಣ್ಯ ಅಧಿಕಾರಿಗಳಿಗೆ ಧಿಕ್ಕಾರ 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 ಧಿಕ್ಕಾರ. ಮಾಡಬೇಕಾಯ್ತು, ಇವತ್ತು ಬೆಳಿಗ್ಗೆ ಮಾಡಿದ್ರೆ ಸಗದೇ. ಎಸ್ಸಿ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಾಂತೇಶ್. ಈಗ ಸಂಪರ್ಕದಲ್ಲಿದ್ದಾರೆ ಮಾಂತೇಶ್. ಈ ಅಧಿಕಾರಿ ಈ ರೀತಿಯಲ್ಲಿ ದರ್ಪ ತೋರ್ತಾರೆ ಅಂತಂದ್ರೆ, ಒಂದು ನೋಟಿಸ್ ಕೊಡದೆ ಮರಗಳನ್ನೆಲ್ಲ ಈ ರೀತಿ ಕಟ್ ಮಾಡ್ತಾರೆ ಅಂತಂದ್ರೆ, ಇದೆಂತಹ ದರ್ಪ ಅಂತ. ನಿಜಕ್ಕೂ ಕೂಡ ಇಲ್ಲಿ ಕಾನೂನು ಉಲ್ಲಂಘನೆಯಾಗಿತ್ತ ಅಥವಾ ಅಧಿಕಾರಿಗಳ ದರ್ಪಕ್ಕೆ ಮರಗಳು ಬಲಿಯಾಗಿ ರೈತ ಈಗ ಕಣ್ಣೀರ್ ಹಾಕುವಂತಾಗಿದೆಯಾ? ಆ ಪ್ರತಿಮಾ ಏನು, ಅರಣ್ಯ ಇಲಾಖೆಯ ಅಧಿಕಾರಿಗಳ ಪ್ರಥಮ ಕರ್ತವ್ಯ ಅಂದ್ರೆ ಮರಗಳನ್ನ ಬೆಳೆಸುವಂತದ್ದು ಅವರ ಪ್ರಥಮ ಮೊದಲ ಕರ್ತವ್ಯ. ಆದ್ರೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ RTO ಏನಿದ್ದಾರೆ ಅವರು ಮರಗಳನ್ನ ಒಂದು ಕಡಿಯುವಂತ ಕೆಲಸಗಳನ್ನ ಮಾಡಿರುವಂತದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಬರುವಂತಹ ಅಮ್ಮನಘಟ್ಟ ಆ ಒಂದು ಪ್ರದೇಶದಲ್ಲಿ RFO ಅವರು ಮರಗಳನ್ನು ಕಡಿಯೋದ್ರ ಮುಖಾಂತರವಾಗಿ ರೈತರಿಗೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡಿರುವಂತದ್ದು ನಾವೀಗ ಈ ದೃಶ್ಯದಲ್ಲಿ ಮತ್ತೆ ಈ ಸುದ್ದಿಯನ್ನು ನೋಡಿದ್ವಿ. ಏನು ಪ್ರಮುಖವಾಗಿ ಆ ಒಂದು ಅಮ್ಮನಘಟ್ಟ ಗ್ರಾಮದ ಶಾರದಮ್ಮ ಏನಿದೆ ಆ ಜಮೀನು ಮಾಲೀಕರು ಏನಿದ್ದಾರೆ ಅವರು ನೂರಾರು ವರ್ಷಗಳಿಂದ ಆ ಒಂದು ಜಮೀನಲ್ಲಿ ಅಡಕೆ ಮರಗಳನ್ನ ಬೆಳೆಸ್ಕೊಂಡು ಬಂದಿದ್ರು. ಆ ಅಡಕೆ ಮರಗಳನ್ನ ಬೆಳೆಸ್ಕೊಂಡ್ ಬಂದ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಏಕಾಏಕಿ
ನೋಟಿಸ್ ಕೊಟ್ಟು ಕೊಡದಲೇ ಏಕಾಏಕಿ ಹೋಗಿ ಮರಗಳನ್ನ ಕಡಿದಿರುವಂತದನ್ನ ನೋಡಬಹುದಂತದ್ದು. ರೈತರು ಹೇಳೋದು ಪ್ರಮುಖವಾಗಿ, ನೀವು ನಮ್ಗೆ ಮರಗಳನ್ನ ಕಡಿಯುವಂತ ಉದ್ದೇಶ ಇದ್ರೆ ಅಥವಾ ನಮ್ದು ಒತ್ತುವರಿ ಆಗಿದ್ರೆ ಅದನ್ನ ಸರ್ವೆ ಮಾಡಿ ಗುರುತನ್ನ ಮಾಡಿ ಆ ಗುರುತು ಮಾಡಿರುವಂತ ಜಾಗನ ನಾವು ಬಿಟ್ಕೊಡ್ತೀವಿ. ಯಾವ್ದೇ ರೀತಿಯಾದಂತ ನಾವು ಅಡ್ಡಿಯನ್ನ ಪಡಿಸಲ್ಲ, ಅದಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋದು ಕೂಡ ರೈತರ ಮಾತಾಗಿರುವಂತದ್ದು. ಹಾಗಾಗಿ ಆ ರೈತರಿಗೆ ಏಕಾಏಕಿ ಯಾವುದೇ ಸೂಚನೆ ಕೊಡದಲೆ ಆ ಅರಣ್ಯ ಅಧಿಕಾರಿಗಳು ಬಂದು ಜೆಸಿಬಿನ ಕರ್ಕೊಂಡು ತಂದು ಮರಗಳನ್ನ ಕಡಿದಿರುವಂತದ್ದು ನಿಜವಾಗ್ಲೂ ಕೂಡ ದುರದೃಷ್ಟ. ಒಂದು ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಅರಣ್ಯ ಭೂಮಿ, ಈ ಒಂದು ರೈತರ ಜಮೀನು ಪಕ್ಕದಲ್ಲಿ ಇರುವಂತದ್ದು ಅರಣ್ಯ ಜಾಗ ಇದೆ, ಆದ್ರೆ ಅರಣ್ಯ ಜಾಗನ ಒತ್ತುವರಿ ಆಗಿದ್ದೇ ಆಗಿದ್ರೆ ಅದರದೇ ಆದಂತ ಕಾನೂನು ಕ್ರಮಗಳನ್ನ ಕೈಗೊಳ್ಳಬಹುದಾಯ್ತು. ಮತ್ತೆ ಜೊತೆಗೆ ಆ ಮರಗಳನ್ನ ಕಡಿದಲೆ ಸುತ್ತಲೂ ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಬರೋದಷ್ಟು ಜಾಗಕ್ಕೆ ಕಾಂಪೌಂಡ್ ಮಾಡೋದ್ರ ಮುಖಾಂತರ ಹೋಗಿ ಮರಗಳನ್ನ ಉಳಿಸ್ಬೋದಾಯ್ತು. ಆ ಒಂದು ಅವಕಾಶ ಕೂಡ ಇತ್ತು ಅರಣ್ಯ ಇಲಾಖೆಗೆ, ಆದ್ರೆ ಅದನ್ನ ಮಾಡದಲೆ ಏಕಾಏಕಿ ಮರಗಳನ್ನ ಕಡಿದಿದ್ರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಸಾಕಷ್ಟು ರೈತ ಮುಖಂಡರು ಮತ್ತೆ ಸ್ಥಳೀಯರು ವಿರೋಧನ ವ್ಯಕ್ತಪಡಿಸಿರುವಂತದ್ದು ನಿನ್ನೆ ತಹಶೀಲ್ದಾರ್ ಕಚೇರಿ, ಗುಬ್ಬಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಆಗಿರುವಂತದ್ದು. ಜೊತೆಗೆ ಈ ಬಗ್ಗೆ ಸಂಬಂಧಿಸಿದಕ್ಕೆ ಅಲ್ಲಿರುವಂತಹ ಅರಣ್ಯ ಅಧಿಕಾರಿಗಳನ್ನ ನಾವು ಫೋನ್ ಮಾಡದ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ಸಿಗದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರೋದು ಕಾಣಬಹುದು. ಅಂದ್ರೆ ಇವ್ರು ಯಾವುದೇ ರೀತಿ ತಪ್ಪಿಲ್ಲ ಅಂದಾದ್ಮೇಲೆ ಇವರು ಪ್ರತಿಕ್ರಿಯೆಗೆ ಸಿಗ್ಬೋದಾಯ್ತು, ಮತ್ತೆ ಪ್ರತಿಕ್ರಿಯೆ ನೀಡಬಹುದಾಯ್ತು. ಮೇಲ್ನೋಟಕ್ಕೆ ಈ ಒಂದು ಅರಣ್ಯ ಅಧಿಕಾರಿಗಳ ತಪ್ಪು ಅನ್ನೋದು ಕಂಡು ಬರ್ತಿದೆ. ಪ್ರತಿಮಾ, ಥ್ಯಾಂಕ್ ಯು ಮಾಂತೇಶ್ ತಮ್ಮ ಮಾಹಿತಿಗೆ. ಕಿಂಚಿತ್ತು ಕನಿಕರ ತೋರದ ಅಧಿಕಾರಿ, ಮರಗಳನ್ನ ರಕ್ಷಿಸಬೇಕಾದಂತಹ ಸ್ಥಾನದಲ್ಲಿದ್ದಂಥವ್ರು, ಆದ್ರೆ ಕಾನೂನು ಉಲ್ಲಂಘನೆಯಾಗಿದೆ, ಅದು ಅರಣ್ಯದ ಜಾಗ, ಅರಣ್ಯ ಒತ್ತುವರಿಯಾಗಿದೆ ಅಂತ ಹೇಳಿ ಮರಗಳನ್ನ ಧ್ವಂಸ ಮಾಡ್ತಾರೆ ಅಂತಂದ್ರೆ ಏನರ್ಥ? ಅರಣ್ಯಾಧಿಕಾರಿಗಳ ಕ್ರೌರ್ಯಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 20 ವರ್ಷಗಳಿಂದ ಮಕ್ಕಳಂತೆ ಬೆಳೆಸಿದಂತಹ ಮರಗಳನ್ನ ಈ ರೀತಿ ಗೋಬಿ ಅರಣ್ಯ ಸಂರಕ್ಷಣಾಧಿಕಾರಿ ಕಾನೂನಿನ ಹೆಸರಲ್ಲಿ ಧ್ವಂಸ ಮಾಡಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.